ಸಿನಿಮಾ ಆಗಿರೋದ್ರಿಂದ ಅಷ್ಟೊಂದು ಪರಿಚಯ ಯಾರಿಗೂ ಇರಲ್ಲ. ನನ್ನ ಹೆಸರು ಪನ್ನಗ ಸೋಮಶೇಖರ್ ಅಂತ. ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು, ಅದನ್ನು ಅದೊಂದು ಕನಸಾಗಿ ಉಳ್ಕೊಳ್ ಅಂದರೆ ಲೈಕ್ ಅದನ್ನು ಸಿನಿಮಾ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ಸ್. ನಾನು ಅವ್ರ ಹತ್ರ ಕತೆ ಡಿಸ್ಕಸ್ ಮಾಡಿದಾಗ ಅವರು ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಈ ಸಿನಿಮಾ ಅಂತ ಸ್ಟಾರ್ಟ್ ಮಾಡಿದ್ವಿ. ಈ ಸಿನಿಮಾ ಕಡಲ ತೀರದ ಭಾರ್ಗವ ಅಂತ ಟೈಟ್ಲ್ ಇಡೋದಕ್ಕೆ ಒಂದು ಕಾರಣ ಇದೆ. ಅದನ್ನು ಬಹುಶಃ ಇವತ್ತು ಭಾರ್ಗವ ಅನ್ನೋ ಸಾಂಗ್ ಲಿರಿಕಲ್ ಸಾಂಗ್ ಬಿಟ್ಟಾಗ ಅದರಲ್ಲಿ ಒಂದು ಸ್ವಲ್ಪ ಗ್ಲಿಂಪ್ಸಸ್ ಅನಿಸಿರ್ಬೋದು. ಈ ಶಿವರಾಮ್ ಕಾರಂತ್ರ ಅವ್ರ ಹೆಸರನ್ನ ಇಟ್ಕೊಂಡು ಏನಕ್ಕೆ ಸಿನಿಮಾ ಮಾಡಿದ್ದೀವಿ, ಅವ್ರಿಗೆ ಕೊಟ್ಟರೋ ಬಿರುದನ್ನ ಇಟ್ಕೊಂಡು ಏನಕ್ಕೆ ಮಾಡಿದ್ದೀವಿ ಅಂತ ಕನ್ಫ್ಯೂಷನ್ ಇರುತ್ತೆ. ಬಟ್ ಅವ್ರಿಗೂ ಅವರ ಬಿರುದಕ್ಕೆ ಅವ್ರು ಕೊಟ್ಟಿರೋ ಬಿರುದಿಗೆ ಆಮೇಲೆ ನಮ್ಮ ಸಿನಿಮಾ ಕತೆಗೆ ಯಾವುದೇ ಸಂಬಂಧ ಇಲ್ಲ. ಅದನ್ನು ಮೊದಲೇ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಒಂದು ಈ ಸಿನಿಮಾ ದಿಸ್ ಇಸ್ ಅ ಲವ್ ಸೈಕಾಲಜಿಕಲ್ ಥ್ರಿಲ್ಲರ್. ಈ ಈ ಒಂದು ಸಿಚುಯೇಷನ್ ಅಂದರೆ ಲೈಕ್ ಈ ಒಂದು ಕತೆ ಬಹುಶಃ ಎಷ್ಟೊಂದು ಜನದ ಜೀವನದಲ್ಲಿ ನಡೆದಿರುತ್ತೆ, ಬಟ್ ಅವ್ರಿಗೆ ತಿಳಿದೇನೆ ಅದು ನಡೆದಿರೋ ಸಾಧ್ಯತೆ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಇದೊಂದು ತುಂಬ ಕಾಂಪ್ಲೆಕ್ಸ್ ಆಗಿರೋ ಒಂದು ಕತೆ ಇದು. ಈ ಕಡಲ ತೀರದ ಭಾರ್ಗವ ಅಂದರೆ ಕಡಲು ಅಂದರೆ ನಾನು ಒಬ್ಬ ಮನುಷ್ಯನ ಮನಸ್ಥಿತಿನ ಹೋಲಿಸಿದ್ದೀನಿ. ಸೊ ಆ ಮನುಷ್ಯನ ಮನಸ್ಥಿತಿಗೆ ಒಂದು ಕಡಲ ತೀರ ಇರುತ್ತೆ, ಅದರಲ್ಲಿ ಏನು ನಡೆಯುತ್ತೆ ಅನ್ನೋದೇ ಈ ಕತೆ. ಸೊ ಈ ಸಿನಿಮಾ ಆಲ್ಮೋಸ್ಟ್ ಒಂದು 60-70 ದಿನ ಶೂಟ್ ಮಾಡಿದ್ದೀವಿ. ಆಲ್ ಓವರ್ ಅಂದರೆ ಲೈಕ್ ಕೋಸ್ಟಲ್ ರೀಜನ್ ಫುಲ್ಲು ಶೂಟ್ ಮಾಡಿದ್ದೀವಿ. ಕುಂದಾಪುರ, ಕುಮಟಾ, ಮಂಗಳೂರು ಕಡೆ ಕುಂದಾಪುರ, ಆಮೇಲೆ ಅಲ್ಲಿ ಕೋಸ್ಟಲ್ ರೀಜನಲ್ಲಿ ಒಂದು 15-20 ದಿನ ಶೂಟ್ ಮಾಡಿದ್ದೀವಿ. ಅದು ಬಿಟ್ಟರೆ ಬೆಂಗಳೂರಲ್ಲಿ ಮಿಕ್ಕಿರೋ ಚಿತ್ರೀಕರಣ ನಡೆದಿದೆ. ಸಿನಿಮಾನಲ್ಲಿ ಒಂದು 5-6 ಸಾಂಗ್ ಇದೆ. ಆಲ್ ದ ಸಾಂಗ್ಸ್ ಆರ್ ಸಿಚುಯೇಷನಲ್ ಸಾಂಗ್ಸ್. ಒಂದು ಮಧುರ ಮಧುರ ರೊಮ್ಯಾಂಟಿಕ್ ಸಾಂಗ್ ಬಿಟ್ಟರೆ ಇನ್ನೆಲ್ಲ ಸಿಚುಯೇಷನಲ್ ಸಾಂಗ್ಸ್. ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಥ್ಯಾಂಕ್ ಯು ಅನ್ಲೆ. ಅದಾದಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ಕೀರ್ತನ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವರು ಇವತ್ತು ಬೇರೆ ಸಿನಿಮಾದು ಶೂಟಿಂಗಲ್ಲಿ ಬಿಸಿ ಇದ್ರು, ಸೊ ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಅದ್ಬಿಟ್ಟು ನಾನು ಸಿನಿಮಾದಲ್ಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಆದಷ್ಟು ಬೇಗ ಇವಾಗ ಟ್ರೈಲರ್ 13 ತಾರೀಕು ರಿಲೀಸ್ ಮಾಡೋಣ ಅಂತ ಇದ್ದೀವಿ.